ಆ ಕಾಂಪ್ಲೆಕ್ಸ್ ಗಳು ಇವತ್ತು ಅಲ್ಲಿ ಪಾಳು ಬಿದ್ದಿದವು ಅವು ತುಕ್ಕಡದ ಹೋಗಿದವು ಸೆಟ್ರಸ್ ಗಳು ಇದು ಅಧಿಕಾರಿಗಳಲ್ಲಿ ಇದ್ರಲ್ಲಿ ಏನಾದರೂ ಶಾಮಿಲ್ ಇದ್ದಾರಾ ಏನಾದರೂ ರೊಕ್ಕಕ್ಕೆ ಶಾಮಿಲ್ ಏನಾದರೂ ದುಡ್ಡು ಹೊಡ್ಕೊಂಡು ಕೂತಿದ್ದಾರಾ ಕಾಂಟ್ರಾಕ್ಟರ್ ಗಳ ಜೊತೆಗೆ ಶಾಮಿಲ್ ಆಗದು ಕಾಂಟ್ರಾಕ್ಟರ್ ಗೊಂದಿಷ್ಟು ನಮಗೆ ಒಂದಿಷ್ಟು ನಿಮಗೆ ಒಂದಿಷ್ಟು ಇಲ್ಲಿ ಕಾಣುವ ಕಸದ ರಾಶಿ ನೋಡಿ ಯಾವುದೋ ಡಂಪ್ ಯಾರ್ಡ್ ಅನ್ಕೋಬೇಡಿ ಇದು ಮೀನಿನ ಮಾರುಕಟ್ಟೆ ಕಸದಲ್ಲಿ ಮೀನಿನ ಮಾರುಕಟ್ಟೆಯೋ ಅಥವಾ ಮಾರುಕಟ್ಟೆಯಲ್ಲಿ ಕಸವೋ ಎಂದು ಅರ್ಥವಾಗದ ಸ್ಥಿತಿಯಲ್ಲಿದೆ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿರುವ ಈ ಮಾರುಕಟ್ಟೆ ಹಟ್ಟಿ ಚಿನ್ನದ ಗಣಿಯು ಇಡೀ ದೇಶದಲ್ಲಿ ಚಿನ್ನದ ಗಣಿಗೆ ಪ್ರಸಿದ್ಧಿ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ಅದನ್ನು ಬಳಸದೇ ಇರುವುದರಿಂದ ಇಲ್ಲಿನ ಮಳಿಕೆಗಳು ಶೌಚಾಲಯಗಳು ಹಾಳು ಬಿದ್ದಿವೆ ಇನ್ನು ಈ ಸ್ಥಳಕ್ಕೂ ನಮಗೂ ಸಂಬಂಧ ಇಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತಿದೆ ಇಲ್ಲಿನ ಸ್ಥಳೀಯ ಆಡಳಿತ ಇದು ಈ ಒಂದು ಮಾರುಕಟ್ಟೆಯ ಸ್ಥಿತಿಯಲ್ಲ ನಗರದ ದಾರುವಾಲ ಕ್ರೀಡಾಂಗಣ ಮೈದಾನದ ಸುತ್ತಮುತ್ತ ಇರುವ ಎಲ್ಲ ಕಟ್ಟಡಗಳು ಕಂಡುಬರುವುದು ಹೀಗೆಯೇ ಇಲ್ಲಿರುವ ಬಹುತೇಕ ಕಟ್ಟಡಗಳ ಸ್ಥಿತಿ ಹೀಗೆ ಇದೆ ಇದರ ಪಕ್ಕದಲ್ಲಿ ಸುಸಜ್ಜಿತವಾಗಿರುವ ಮಳಿಗೆಗಳಿವೆ ಇವುಗಳು ಕೂಡ ಬಳಸದೆ ಮೇಲ್ಚಾವಣಿ ಕುಸಿದು ಬೀಳುವ ಸ್ಥಿತಿಯಲ್ಲಿವೆ ಮೀನು ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಮಳಿಗೆಗಳು ಹಾಗೂ ಸಾರ್ವಜನಿಕ ಶೌಚಾಲಯ ಸೇರಿ ಎಲ್ಲವೂ ಪಾಳು ಬಿದ್ದಿವೆ ಟೆಂಡರ್ ಕರೆದಿದ್ದರೆ ಮಳಿಗೆಗಳು ಹಾಳು ಬೀಳುತ್ತಿರಲಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು ಇಲ್ಲಿನ ಮೀನು ಮಾರುಕಟ್ಟೆಯನ್ನು 2009-10 ರಲ್ಲಿ ನಿರ್ಮಾಣ ಮಾಡಲಾಗಿದೆ ಆದರೆ ಈವರೆಗೂ ಬಳಕೆಗೆ ನೀಡಿಲ್ಲ ಸುಮಾರು ವರ್ಷಗಳಿಂದ ಖಾಲಿ ಬಿತ್ತಿರುವ ಈ ಮಳಿಗೆಗಳು ಬಳಸದೆ ಕಸದ ಗೂಡಾಗಿ ಪರಿವರ್ತನೆಯಾಗಿವೆ 2009-10 ರಲ್ಲಿ 6 ಮಳಿಗೆಗಳಿಗೆ 15 ಲಕ್ಷ ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಾಗಿದೆ ಆದರೂ ಸಹ ಬಳಸದೆ ಇರುವುದರಿಂದ ಹಾಳು ಬಿದ್ದು ನಾಯಿ ಹಂದಿ ಮಲಗುವ ತಾಣವಾಗಿದೆ ಕಂಪನಿ ಆಡಳಿತ ಟೆಂಡರ್ ಕರೆದರೂ ಬಳಸುವ ಸ್ಥಿತಿಯಲ್ಲಿ ಈ ಕಟ್ಟಡಗಳಿಲ್ಲ ನಗರದ ದಾರುವಾಲ ಕ್ರೀಡಾಂಗಣ ಮೈದಾನವು ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಮೈದಾನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕ್ಲಬ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತದೆ ಇಲ್ಲಿ ಕ್ರೀಡಾಪಟುಗಳು ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಾರೆ ಅವರಿಗೆ ಇಲ್ಲಿ ಶೌಚಾಲಯ ಇದ್ದರೂ ಇಲ್ಲದಂತಾಗಿದೆ ಶೌಚಾಲಯ ಪಕ್ಕದಲ್ಲಿ ಮದುವೆ ಕಾರ್ಯಕ್ರಮದ ಕಲ್ಯಾಣ ಮಂಟಪ ಪದವಿ ಪೂರ್ವ ಕಾಲೇಜು ಇದ್ದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಮಾರಂಭಕ್ಕೆ ಬರುತ್ತಿರುವ ಸಾರ್ವಜನಿಕರು ಪರದಾಡುವಂತಾಗಿದೆ ಚಿನ್ನದ ಗಣಿ ನಾಡಿನಲ್ಲಿ ಮೀನು ಮಾರುಕಟ್ಟೆಗಳು ಮಳಿಕೆಗಳು ಹಾಗೂ ಶೌಚಾಲಯ ವ್ಯವಸ್ಥೆ ನೋಡಿದರೆ ಸುಸಜ್ಜಿತ ಕಟ್ಟಡವಿದ್ದರೂ ಅದು ಬಳಕೆಯಾಗುತ್ತಿಲ್ಲ ಅಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಕಟ್ಟಡ ನಿರ್ಮಾಣ ಮಾಡಿ ಫೋಟೋಗಳನ್ನು ತೆಗೆದುಕೊಂಡು ಅದರ 3 ಪಟ್ಟು ಬಿಲ್ ಎತ್ತಿಕೊಂಡು ತಮ್ಮ ಜೇಬನ್ನು ತುಂಬಿಸಿಕೊಳ್ಳುವ ಅನುಮಾನ ಕಂಡುಬರುತ್ತಿದೆ ಎಂದು ಆರೋಪಿಸುತ್ತಾರೆ ಸಾಮಾಜಿಕ ಹೋರಾಟಗಾರ ಲಾಲ್ಪೀರ್ ಹಟ್ಟಿ ಚಿನ್ನದ ಗಣಿಯ ದಾರುವಾಲ ಕ್ರೀಡಾಂಗಣ ಹಿಂದುಗಡೆ ಇರತಕ್ಕಂತ ಸಾರ್ವಜನಿಕ ಶೌಚಾಲಯವನ್ನು ಹದಗೆಟ್ಟು ಹೋಗಿದೆ ಅದು ಯಾವುದಕ್ಕೆ ಕೆಲಸಕ್ಕೆ ಬರದಂತಾಗಿದೆ ಇದುವರೆಗೂ ಅದು ಉದ್ಘಾಟನೆ ಆಗಿಲ್ಲ ಅದು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದರೆ ಅದನ್ನು ಡೆಮೋಲಿಷ್ ಮಾಡಬೇಕು ಆ ಹಂತಕ್ಕೆ ಬಂದು ಆ ಕಟ್ಟಡವನ್ನು ನಿಂತು ಬಿಟ್ಟಿದೆ ಈ ಅಧಿಕಾರಿಗಳು ಕಣ್ಣಿದ್ದು ಮುಚ್ಚಿಕೊಂಡು ಕುಂತಿದ್ದಾರೆ ಅಂದರೆ ಇದು ಅಧಿಕಾರಿಗಳಲ್ಲಿ ಇದರಲ್ಲಿ ಏನಾದರೂ ಶಾಮಿಲ್ ಇದ್ದಾರಾ ಏನಾದರೂ ರೊಕ್ಕಕ್ಕೆ ಶಾಮಿಲ್ ಏನಾದರೂ ದುಡ್ಡು ಹೊಡ್ಕೊಂಡು ಕುಂತಿದ್ದಾರಾ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿ ಆಟನ ಆಡೋಕ್ಕೆ ಬರ್ತಾರೆ ಕ್ರೀಡಾಪಟುಗಳು ಬರ್ತಾರೆ ಇನ್ನೈತಿಕ ಇದು ನಮ್ಮ ರನ್ನಿಂಗ್ ಇವೆಲ್ಲ ಆಟ ಆಡೋಕ್ಕೆ ಬರ್ತಾರೆ ಇಲ್ಲಿ ಅವರಿಗೆ ವಿಸರ್ಜನೆ ಮಾಡೋಕ್ಕೆ ಒಂದು ಬಾತ್ರೂಮ್ ಇಲ್ಲ ಸರಿಯಾದ ಬಾತ್ರೂಮ್ ಇಲ್ಲ ಅವರು ಬಯಲಿಗೆ ಹೋಗಿ ಶೌಚ ಇದು ಮಾಡ್ತಾರೆ ಬಾತ್ರೂಮನ್ನು ಮಾಡ್ತಾರೆ ಶೌಚಾಲಯ ಇದು ಮಾಡ್ತಾರೆ ಬಾತ್ರೂಮ್ ಎಲ್ಲಿದೆಪ್ಪ ಅಂತ ಕೇಳಿದ್ರೆ ನಮ್ಗೆ ಹೇಳೋಕ್ಕೆ ನಾಚಿಕೆ ಬರ್ತದೆ ಈ ಚಿನ್ನದ ಗಣಿಯಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲಲ್ಲಪ್ಪ ಅಂತಂದರೆ ನಮ್ಗೆ ಎಷ್ಟು ನಾಚಿಕೆ ಆಗಲಿಕ್ಕಿಲ್ಲ ಅದ್ರ ಮುಂದುಗಡೆ ಒಂದು ನಮ್ಮ ಜೂನಿಯರ್ ಕಾಲೇಜ್ ಇದೆ ಸರ್ಕಾರಿ ಕಾಲೇಜ್ ಇದೆ ಆ ಮಕ್ಕಳು ಈ ಕಡೆ ಬರ್ತಿರ್ತಾರೆ ಅವ್ರಿಗೂ ಅನುಕೂಲ ಆಗುತ್ತೆ ಅದನ್ನು ಒಂದು ಹಂತಕ್ಕೆ ತಂದರೆ ಅದು ಮಕ್ಕಳನ್ನು ಬಯಲಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಬರ್ತಾ ಇದೊಂದು ನಾಚಿಕೆ ಗೇಡು ಸುಮಾರು ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಂಪ್ನಿಯವರು ಆದರೆ ಅದನ್ನು ರಸ್ತೆಯಲ್ಲಿ ಕುಂತ್ಕೊಂಡು ವ್ಯಾಪಾರ ಮಾಡ್ತಾರೆ ವಾಹನ ದಿಟ್ಟಣೆ ಹಲವಾರು ಸಮಸ್ಯೆಗಳಾಗ್ತವೆ ಅಂಥದ್ರಲ್ಲಿ ಈ ಬಿಲ್ಡಿಂಗ್ಗಳೆಲ್ಲ ಕ್ರ್ಯಾಕ್ ಬರ್ತಾ ಇದೆ ಸೋರ್ತಾ ಇದೆ ಅವನ್ನೆಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೇಶ್ ಮಾಡಿದಾರೆ ಅಂದಮೇಲೆ ಅದನ್ನು ಉಪಯೋಗ ಆಗಬೇಕಲ್ಲ ಹಟ್ಟಿ ಚಿನ್ನದ ನಾಡು ಹೋಗಿ ಲೂಟಿಕೋರರ ನಾಡಾಗಿದೆ ಇಲ್ಲಿ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಮಾಡಿ ಕಟ್ಟಡಗಳನ್ನು ನಿರ್ಮಿಸಿದ್ದರೂ ಅದು ಇಲ್ಲಿಯವರೆಗೂ ಉದ್ಘಾಟನೆ ಆಗಿಲ್ಲ ಆದರೂ ಅದು ಬೀಳುವಂತಹ ಪರಿಸ್ಥಿತಿಯಲ್ಲಿದೆ ಮಳಿಗೆಗಳು ಕಟ್ಟಿದರೂ ಅದನ್ನು ಯಾವುದೇ ಟೆಂಡರ್ ಕರೆಯದೆ ಹಾಳು ಬಿದ್ದಿವೆ ಮಾರುಕಟ್ಟೆಯ ದಿನ ಜನರು ರಸ್ತೆ ಮೇಲೆ ಕೂತುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಾರೆ ಕೆಲವೊಮ್ಮೆ ಜನದಟ್ಟಣೆಯಿಂದ ವಾಹನ ಚಾಲಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಮಾತಿನ ಚಕಮಕಿ ಸಹ ಸಂಭವಿಸಿವೆ ಇದನ್ನು ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ ಕಂಪನಿ ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಬೃಹತ್ ಹೋರಾಟ ಮಾಡಲಾಗುವುದು ಎನ್ನುತ್ತಾರೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ ಬೀದಿಯಲ್ಲಿ ಅನೇಕರು ವ್ಯಾಪಾರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಎಷ್ಟೋ ಜನ ತಗಡ ಹಾಕೊಂಡು ಮುರುಕಲು ಶೆಡ್ನೊಳಗಡೆ ಅಂಗಡಿ ಮುಗ್ಗಟ್ಟುಗಳನ್ನು ತಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕೋಟಿಗಟ್ಟಲೆ ಅನುದಾನವನ್ನು
ಖರ್ಚು ಮಾಡಿ ಇವತ್ತು ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ, ಕಾಂಪ್ಲೆಕ್ಸ್ ಅನ್ನು ಕಟ್ಟಿದ್ದಾರೆ. ಆದರೆ ಆ ಕಾಂಪ್ಲೆಕ್ಸ್ಗಳು ಇವತ್ತು ಅಲ್ಲಿ ಪಾಳು ಬಿದ್ದಿದ್ದಾವೆ, ಅವು ತುಕ್ಕಿಡ್ದೋಗಿದ್ದಾವೆ ಶಟ್ರಸ್ಗಳು. ಆ ಕಾಮಗಾರಿ ನಡೆದು ಸುಮಾರು ದಶಕಗಳೇ ಕಳೀತು, ಇವತ್ತಿಗೂ ಕೂಡ ಉದ್ಘಾಟನೆ ಆಗಿಲ್ಲ. ಇನ್ನು ಉದ್ಘಾಟನೆ ಯಾವಾಗ ಮಾಡ್ತಾರೆ? ಈಗ ಆಲ್ರೆಡಿ ಅವು ಶಿಥಿಲಾವಸ್ಥೆ ತಲುಪಿದಾವೆ, ಡೆಮಾಲಿಷನ್ಗೆ ಬಂದು ಇನ್ನು ಯಾವಾಗ ಇವರು ಉದ್ಘಾಟನೆ ಮಾಡೋದು? ಶೌಚಾಲಯ ಮಾಡಿದ್ದಾರೆ, ಆ ಶೌಚಾಲಯಕ್ಕೆ ಇವತ್ತಿಗೂ ಕೂಡ ಒಬ್ಬರು ಕೂಡ ಹೋಗಿಲ್ಲ. ಬದಲಾಗಿ ಅದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಅಲ್ಲಿ ಇವತ್ತು ನೋಡ್ಬೇಕು ಆ ಬಿಲ್ಡಿಂಗ್ ಹೆಂಗಿದೆಯಪ್ಪ ಅಂತೇಳಿದ್ರೆ ದೊಡ್ಡ ಇವತ್ತು ಏನು ಬೇಕಾದರೂ ನಡಿಬೋದು ಅಂತ ಒಂದು ಇದು. ಸುಮಾರು 12 ವರ್ಷಗಳು ಆಯಿತು ಆ ಇದು ನಡೆದು, ಇಲ್ಲಿವರೆಗೂ ಅಲ್ಲಿ ಏನಪ್ಪ ಅಂದ್ರೆ ಕುಡಿತಾರೆ ಅದ್ರಾಗ ಹೋಗಿ ಬಿಲ್ಡಿಂಗ್ನಾಗ. ಮತ್ತು ಈ ಫಿಶ್ ಮಾರ್ಕೆಟಲ್ಲಿ ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಕಟ್ಟಿದ್ದಾರೆ. ಏನು ಮ್ಯಾನೇಜ್ಮೆಂಟ್ ಇದಕ್ಕೆ ಸ್ಪಷ್ಟ ಒಂದು ಉತ್ತರ ನೀಡಬೇಕು. ಅವರು ಸಂತೆ ಮಾರ್ಕೆಟ್ ಮಾಡಿದ್ದಾರೆ, ಅದಕ್ಕೇನು ಟೀನ್ ಹಾಕಿಲ್ಲ, ಏನು ಹಾಕಿಲ್ಲ. ಕಾಂಟ್ರಾಕ್ಟ್ರ್ಗಳ ಜೊತೆಗೆ ಶಾಮಿಲ್ ಆಗೋದು, ಕಾಂಟ್ರಾಕ್ಟ್ರಿಗೆ ಒಂದಿಷ್ಟು, ನಮಗೊಂದಿಷ್ಟು, ನಿಮಗೊಂದಿಷ್ಟು, ಕೇಳಿದವ್ರಿಗೊಂದಿಷ್ಟು, ಈ ರೀತಿಯಾಗಿ ಹಂಚಿಕೆ ಮಾಡಿಕೊಂಡು ಕಾರ್ಮಿಕರ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಚಿನ್ನದ ಗಣಿಯ ವ್ಯವಸ್ಥಾಪಕ ನಿರ್ದೇಶಕರು ಧ್ವಜಾರೋಹಣಕ್ಕೆ, ಸಭೆ ಸಮಾರಂಭಗಳಿಗೆ ಮಾತ್ರ ಈ ಕಡೆ ಬರುತ್ತಾರೆ, ಮತ್ತೆ ತಮ್ಮ ತವರಿಗೆ ಮರಳುತ್ತಾರೆ. ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಯಾರನ್ನ ಕೇಳಬೇಕು ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಈ ಬಗ್ಗೆ ಇನ್ನಾದರೂ ಜಿಲ್ಲಾಡಳಿತ ಗಮನ ಹರಿಸುವುದೇ, ಕಾದು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.